ನಾವು ಯಾವತ್ತೂ ನಮ್ಮ ಬೆಳೆಗಳನ್ನು ಚೆನ್ನಾಗಿ ಕಾಪಾಡಲು ಬಯಸುತ್ತೇವೆ ಮತ್ತು ಅದಕ್ಕಾಗಿ ಯಾವಾಗಲೂ ಒಳ್ಳೆಯ ಉತ್ಪನ್ನಗಳಿಂದ ಬೆಳೆಯ ಸಂರಕ್ಷಣೆ ಮಾಡುತ್ತೇವೆ ಇದರಿಂದಾಗಿ ಬೆಳೆಯ ಒಳ್ಳೆಯ ಇಳುವರಿ ಸಿಗುತ್ತದೆ ಇಂದು ಕೃಷಿಯ ಒಂದು ಹೊಸ ಯುಗ ಬಂದಿರುವುದು ಅಷ್ಟೇ ನಿಜ ವಿಶೇಷಜ್ಞರ ಪ್ರಕಾರ ಕೆಲವು ಪಾಶ್ಚಿಮಾತ್ಯ ದೇಶಗಳ ತುಲನೆಯಲ್ಲಿ ಭಾರತದಲ್ಲಿ ಇಳುವರಿಯ ಪ್ರಮಾಣ ಕಡಿಮೆಯಾಗಿದ್ದು ಅದನ್ನು ಹೆಚ್ಚಿಸಲು ಸಾಧ್ಯವಿದೆ ಒಬ್ಬ ಬುದ್ಧಿವಂತ ರೈತನೇ ಬೆಳೆಯ ಕ್ಷಮತೆಯ ಅನುಸಾರ ಇಳುವರಿ ಪಡೆಯಲು ಯಶಸ್ವಿಯಾಗಬಲ್ಲ ಕೀಟ ನಿರ್ವಹಣೆ ಇಳುವರಿ ಹೆಚ್ಚಿಸುವ ಪ್ರಾಥಮಿಕ ಉಪಾಯವಾಗಿದೆ ಅದಕ್ಕಾಗಿ ನೀವು ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ನೀವು ಸರಿಯಾದ ವೈರಿಯನ್ನು ಗುರುತಿಸುತ್ತಿದ್ದೀರಾ ನಿಮ್ಮ ಬೆಳೆಗಳಿಗೆ ಈ ವೈರಿ ಹೇಗೆ ಹಾನಿಯುಂಟು ಮಾಡುತ್ತಿದೆ ನೀವು ಸರಿಯಾದ ಸಮಯಕ್ಕೆ ಅದರ ಚಿಕಿತ್ಸೆ ಮಾಡುತ್ತಿದ್ದೀರಾ ಬೆಳೆಗೆ ಹೂವು ಮತ್ತು ಫಲ ಮೂಡುವ ಸಮಯದಲ್ಲಿ ಯಾವ ಶಕ್ತಿ ಬೇಕಾಗುತ್ತದೋ ಅದು ನಿಮ್ಮ ಬೆಳೆಗಳಿಗೆ ಲಭ್ಯವಾಗುತ್ತಿದೆಯೇ ಬನ್ನಿ ನಾವು ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಮೊದಲ ಪ್ರಶ್ನೆ ನೀವು ಸರಿಯಾದ ವೈರಿಯನ್ನು ಗುರುತಿಸುತ್ತಿದ್ದೀರಾ ಹಾರುತ್ತಿರುವ ಬಿಳಿ ನೊಣ ಅಲ್ಲ ಅಲ್ಲ ನಿಂಫ್ನ ನಿರ್ವಹಣೆಯ ಉದಾಹರಣೆಯಿಂದ ಬಹುತೇಕ ಎಲ್ಲರೂ ನಂಬಿದ್ದು ಹಾರುತ್ತಿರುವ ಬಿಳಿ ನೊಣ ಹಾನಿಯುಂಟು ಮಾಡುತ್ತದೆ ಎಂದು ಆದರೆ ವಾಸ್ತವದಲ್ಲಿ ಈ ಹಾರುತ್ತಿರುವ ಬಿಳಿ ನೊಣವು ಕೇವಲ 20% ಹಾನಿಯುಂಟು ಮಾಡುತ್ತದೆ ಸುಮಾರು 80% ಹಾನಿಯನ್ನು ಈ ಬಿಳಿ ನೊಣದ ನಿಂಫ್ ಉಂಟು ಮಾಡುತ್ತದೆ ಇದನ್ನು ತಿಳಿದುಕೊಳ್ಳಲು ನಾವು ಬಿಳಿ ನೊಣದ ಜೀವನ ಚಕ್ರವನ್ನು ಅರಿಯಬೇಕು ಬಿಳಿ ನೊಣದ ಜೀವನ ಚಕ್ರದಲ್ಲಿ 3 ಭಾಗಗಳಿರುತ್ತವೆ ಬಿಳಿ ನೊಣವು ಎಲೆಯ ಕೆಳಗಡೆ ಸುಮಾರು 100 ಮೊಟ್ಟೆಗಳನ್ನಿಡುತ್ತದೆ ಈ ಮೊಟ್ಟೆಗಳು ಯಾವುದೇ ಬಗೆಯ ಹಾನಿ ಮಾಡಲಾರವು ಸ್ವಲ್ಪ ಸಮಯದ ನಂತರ ಇವುಗಳಿಂದ ನಿಂಫ್ ಹೊರಬರುತ್ತವೆ ಈ ನಿಂಫ್ಗಳ 3 ಹಂತಗಳಿವೆ ಮೊದಲನೇ ಹಂತದ ಮರಿ ಬಿಳಿ ನೊಣ ಕ್ರೌಲರ್ ಎರಡನೇ ಹಂತದ ಹಳದಿ ಬಣ್ಣದ ಮರಿ ಬಿಳಿ ನೊಣ ಮೂರನೇ ಹಂತದ ಬಿಳಿ ನೊಣಗಳ ಕೆಂಪು ಕಣ್ಣುಗಳ ಕೋಶಾವಸ್ಥೆ ಈ ನಿಂಫ್ 15-20 ದಿನ ಸಸ್ಯದಿಂದ ರಸ ಹೀರುತ್ತಿರುತ್ತವೆ ಈ ಕಾರಣದಿಂದಾಗಿ ನಿಮ್ಮ ಸಸ್ಯಗಳ ದೊಡ್ಡ ವೈರಿಯೇ ಈ ನಿಂಫ್ ಹಾರುವ ಬಿಳಿ ನೊಣವಲ್ಲ ಎರಡನೇ ಪ್ರಶ್ನೆ ನಿಮ್ಮ ಬೆಳೆಗಳಿಗೆ ಈ ನಿಂಫ್ ಹೇಗೆ ಹಾನಿಯುಂಟು ಮಾಡುತ್ತಿವೆ ಈ ನಿಂಫ್ ಎಲೆಗಳ ಕೆಳಭಾಗದಲ್ಲಿರುತ್ತವೆ ಮತ್ತು ಇವುಗಳ ಆಕಾರ ಸುಮಾರು 1 ಇಂಚಿನ 15-1 ಭಾಗದಷ್ಟಿರುತ್ತದೆ ಅವನ್ನು ನೋಡಲು ಲೆನ್ಸ್ನ ಬಳಕೆ ಮಾಡುವುದು ಒಳ್ಳೆಯದು ಈ ನಿಂಫ್ಗಳ ಜೀವನಾವಧಿ 15-20 ದಿನವಾಗಿದ್ದು ಇದು ಬಿಳಿ ನೊಣದ ಜೀವನ ಚಕ್ರದ ಎಲ್ಲಕ್ಕೂ ದೊಡ್ಡ ಭಾಗವಾಗಿದೆ ಮೊಟ್ಟೆಯಿಂದ ಹೊರಬಂದ ಈ ನಿಂಫ್ ಸ್ವಲ್ಪ ದೂರದವರೆಗೆ ನಡೆದು ಅಲ್ಲಿಯೇ ನೆಲೆಯೂರಿ ಇಡೀ ಸಮಯ ಸಸ್ಯದಿಂದ ರಸ ಹೀರುತ್ತಿರುತ್ತವೆ ಇದರಿಂದಾಗಿ ಸಸ್ಯಕ್ಕೆ 80% ಹಾನಿಯಾಗುತ್ತದೆ ಈ ನಿಂಫ್ ವಿಕಸನಗೊಂಡು ಹಾರುವ ಬಿಳಿ ನೊಣಗಳಾಗುತ್ತವೆ ಹಾಗೂ ಸಸ್ಯದ ಮೇಲೆ ಹೊಪ್ಪಳೆ ಉಳಿಸಿ ಹಾರಿ ಹೋಗುತ್ತವೆ ನಿಂಫ್ ಬಿಟ್ಟು ಹೋದ ಜಿಗುಟು ದ್ರವದಿಂದಾಗಿ ಕಪ್ಪು ಶಿಲೀಂಧ್ರ ಬೆಳೆಯುವ ಅಪಾಯವೂ ಹೆಚ್ಚಾಗುತ್ತದೆ ಈ ಹಾರುವಂಥ ಬಿಳಿ ನೊಣಗಳ ಜೀವನ ಕಾಲ ಸುಮಾರು 5 ದಿನದ್ದಾಗಿರುತ್ತದೆ ಈ ದಿನಗಳಲ್ಲಿ ಈ ಬಿಳಿ ನೊಣ ಮತ್ತೆ ಮೊಟ್ಟೆಗಳನ್ನಿಡುವ ಕೆಲಸ ಮಾಡುತ್ತದೆ ಬಿಳಿ ನೊಣ ಮತ್ತು ನಿಂಫ್ 25°C ಮತ್ತು ಹೆಚ್ಚು ತಾಪಮಾನದಲ್ಲಿ ಬೇಗನೆ ಬೆಳೆಯುತ್ತವೆ ಇದು ಭಾರತ ದೇಶದ ಸಾಮಾನ್ಯ ತಾಪಮಾನವಾಗಿದೆ ನೀವು ಈಗ ನೋಡಿದಂತೆ ಹಾರುವಂಥ ಬಿಳಿ ನೊಣ ಕೇವಲ 20% ಹಾನಿಯುಂಟು ಮಾಡಿದರೆ ನಿಂಫ್ 80% ಹಾನಿಯುಂಟು ಮಾಡುತ್ತದೆ ಮೂರನೇ ಪ್ರಶ್ನೆ ನೀವು ಸರಿಯಾದ ಸಮಯಕ್ಕೆ ಅದರ ಚಿಕಿತ್ಸೆ ಮಾಡುತ್ತಿದ್ದೀರಾ ಕೆಲವು ರೈತರು ಕೇವಲ ಹಾರುವಂಥ ಬಿಳಿ ನೊಣಗಳ ನಿರ್ವಹಣೆ ಮಾಡುತ್ತಾರೆ ಇದರಲ್ಲಿ ತಪ್ಪೇನೂ ಇಲ್ಲ ಆದರೆ ಅದು ಕೇವಲ 20% ಸಮಸ್ಯೆಯ ಪರಿಹಾರವಾಗಿದೆ ಅಂದಮೇಲೆ 20% ಪರಿಹಾರಕ್ಕಾಗಿ 100% ಖರ್ಚು ಮಾಡುವುದು ಸಮಂಜಸವೇ ಇಲ್ಲ ಬಿಳಿ ನೊಣದ ನಿವಾರಣೆ ಮಾಡಲು ಔಷಧಿಯ ಸಿಂಪರಣೆಯನ್ನು ಹಾರುವ ಬಿಳಿ ನೊಣಕ್ಕಿಂತ ಮುಂಚೆ ನಿಂಫ್ ಹಂತದಲ್ಲೇ ಮಾಡಬೇಕು ನಾಲ್ಕನೇ ಪ್ರಶ್ನೆ ಬೆಳೆಗೆ ಹೂವು ಮತ್ತು ಫಲ ಮೂಡುವ ಸಮಯದಲ್ಲಿ ಯಾವ ಶಕ್ತಿ ಬೇಕಾಗುತ್ತದೋ ಅದು ನಿಮ್ಮ ಬೆಳೆಗಳಿಗೆ ಲಭ್ಯವಾಗುತ್ತಿದೆಯೇ ಬೆಳೆಗಳಿಗೆ ತಮ್ಮ ಹೂವು ಮತ್ತು ಫಲ ತಯಾರಿಸಲು ಯಾವ ಶಕ್ತಿಯ ಅಗತ್ಯವಿದೆಯೋ
ಅದನ್ನು ಬೆಳೆಯು ಈ ನಿಂಫ್ ಜೊತೆಗಿನ ಹೋರಾಟದಲ್ಲಿ ಕಳೆದುಕೊಳ್ಳುತ್ತದೆ. ಹೀಗಾಗಿ ನಿಮ್ಮ ಬೆಳೆಗಳ ಉತ್ಪಾದಕ ಕ್ಷಮತೆ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಇಳುವರಿಯಲ್ಲಿ ದೊಡ್ಡ ನಷ್ಟ ಉಂಟಾಗಬಹುದು. ಉತ್ತಮ ಲಾಭಕ್ಕಾಗಿ ಬೆಳೆಯ ಬೆಳವಣಿಗೆಯ ಹಂತದಲ್ಲಿ ಅದಕ್ಕೆ ಸುರಕ್ಷಿತ ವಾತಾವರಣ ಕಲ್ಪಿಸಿ. ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ನೀಡಲು ಬಾಯರ್ ಪ್ರಸ್ತುತಪಡಿಸುತ್ತಿದೆ ಒಂದು ಕೀಟನಾಶಕ. ಇದು ನಿಮ್ಮ ಬೆಳೆಯ ಪುನರುತ್ಪಾದನಾ ಹಂತದಲ್ಲಿ ಎಲ್ಲಾ ಸಸ್ಯಗಳನ್ನು ಪಸರಿಸಿ ಈ ನಿಂಫ್ ಎಂಬ ಅಡಗಿದ ವೈರಿಯನ್ನು ನಾಶಗೊಳಿಸುತ್ತದೆ ಹಾಗೂ ನಿಮ್ಮ ಬೆಳೆಗೆ ಸುರಕ್ಷೆಯನ್ನು ಒದಗಿಸುತ್ತದೆ. ಮೊವೆಂಟೋ ಎನರ್ಜಿ, ಇದು ಜಗತ್ತಿನ ಮೊದಲ ಏಕೈಕ ಎಂಥ ಕೀಟನಾಶಕವೆಂದರೆ ಇದರಲ್ಲಿದೆ ಎರಡು ಬದಿಯ ಸುರಕ್ಷೆ ನೀಡುವ ಸಾಮರ್ಥ್ಯ. ಮೊವೆಂಟೋ ಎನರ್ಜಿ ಸಸ್ಯದಲ್ಲಿ ಮೇಲಿಂದ ಕೆಳಗೆ ಮತ್ತು ಕೆಳಗಿಂದ ಮೇಲಕ್ಕೆ ಹರಡುವ ಕ್ಷಮತೆ ಹೊಂದಿದೆ. ಈ ಕ್ಷಮತೆ ಯಾವುದೇ ಅನ್ಯ ಕೀಟನಾಶಕದಲ್ಲಿ ಇಲ್ಲ. ಎರಡು ಬದಿಯ ಸುರಕ್ಷೆಯ ಲಾಭಗಳು: ಬೆಳೆಯಲ್ಲಿ ಸಂಪೂರ್ಣ ಹರಡುವಿಕೆ. ಬೆಳೆಗಳ ಎತ್ತರ ಹೆಚ್ಚಾಗಿದ್ದರೂ ಕೂಡ ಮೊವೆಂಟೋ ಎನರ್ಜಿ ಸಸ್ಯದ ಎಲ್ಲಾ ಭಾಗಗಳಿಗೂ ತಲುಪುತ್ತದೆ. ಎರಡು, ಪುನರುತ್ಪಾದನಾ ಹಂತದಲ್ಲಿ ಬೆಳೆಗೆ ಸುರಕ್ಷೆ. ಮೊವೆಂಟೋ ಎನರ್ಜಿ ಬೆಳೆಗಳಿಗೆ ಪುನರುತ್ಪಾದನಾ ಹಂತದಲ್ಲಿ ನಿಂಫ್ನಿಂದ ಮುಕ್ತಿ ನೀಡುತ್ತೆ. ಇದರಿಂದ ಬೆಳೆಗೆ ಗುಣಮಟ್ಟ ಮತ್ತು ಉತ್ಪನ್ನದ ಪ್ರಮಾಣ ಹೆಚ್ಚಿಸಲು ಸುರಕ್ಷೆ ಒದಗಿಸುತ್ತದೆ. ನೀವು ನಿಮ್ಮ ಬೆಳೆಯ ಎಲೆಗಳ ಕೆಳಗಿನ ಮೇಲ್ಮೈಯನ್ನು ಪರೀಕ್ಷಿಸುತ್ತೀರಿ ಅಥವಾ ಎರಡು ಮೂರು ಬಿಳಿ ನೊಣ ಹಾರುವುದು ಕಂಡಾಗ ಮೊವೆಂಟೋ ಎನರ್ಜಿಯ ಸ್ಪ್ರೇ ಮಾಡಿ. ಸರಿಯಾದ ವೇಳೆಗೆ ಮೊವೆಂಟೋ ಎನರ್ಜಿಯ ಬಳಕೆ ನಿಮ್ಮ ಬೆಳೆಗಳಿಗೆ ನಿಂಫ್ನಿಂದ ಸುಮಾರು 10-12 ದಿನಗಳವರೆಗೆ ಸುರಕ್ಷೆ ನೀಡುತ್ತದೆ. ಇನ್ನು ನಿಮ್ಮ ಬೆಳೆಗೆ ಎರಡು ಬದಿಯ ಸುರಕ್ಷೆ ಮತ್ತು ಉತ್ಪಾದನೆ ಹೆಚ್ಚಿಸಲು ಶಕ್ತಿಯನ್ನು ಒದಗಿಸಿ ಬಾಯರ್ನ ಮೊವೆಂಟೋ ಎನರ್ಜಿಯೊಂದಿಗೆ.